ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿ ಧರ್ಮನಗರ ಕಂಬಳಬೆಟ್ಟು ಇಲ್ಲಿ ಈ ಬಾರಿ 51ನೇ ವರ್ಷದ ಗಣೇಶೋತ್ಸವವನ್ನು ಆಚರಿಸಲು ಸಿದ್ಧವಾಗುತ್ತಿದೆ. ಪ್ರತಿ ವರ್ಷವೂ 3 ದಿನಗಳ ಕಾಲ ವಿವಿಧ ಧಾರ್ಮಿಕ ವೈದಿಕ ಸಾಂಸ್ಕೃತಿಕ ಮನೋರಂಜನಾ ಕಾರ್ಯಕ್ರಮಗಳೊಂದಿಗೆ ಬಹಳ ವಿಜೃಂಭಣೆಯಿಂದ ನಡೆಯುವ ಇಲ್ಲಿನ ಗಣೇಶೋತ್ಸವವು ಕಳೆದ 50 ವರ್ಷಗಳಿಂದ ನಡೆದು ಬಂದ ಹಾದಿ ಹೀಗಿದೆ. எஞ்சித்தி மகனு படையழு பார்வதி எஞ்சித்தி மகனு படையழு பார்வதி ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ ಪ್ರೇರಣೆಗೊಂಡ ಇಲ್ಲಿನ ಗಣೇಶೋತ್ಸವವು ಕೆಟಿ ತಿರುಮಲೇಶ್ವರ ಭಟ್, ಕಶಿ ವಿಶ್ವನಾಥ, ವೆಂಕಟೇಶ್ವರ ಅಮೈ, ಸುರೇಶ್ ಕಾರ್ಯಾಡಿ, ಕಾಂತರಾಜ ಶೆಟ್ಟಿ ಮುಡೈಮಾರ್, ಅಮೈ ವಸಂತಗೌಡ, ಶೀನಪ್ಪಗೌಡ, ಶಿವಪ್ಪಗೌಡ, ಮುಡೈಮಾರ್ ಸಂಜೀವ ಶೆಟ್ಟಿ, ಲಕ್ಷ್ಮಣ ಶೆಟ್ಟಿ, ಅಶೋಕ್ ಸೇರಿದಂತೆ ಹಲವು ಪ್ರಮುಖರು ಹಾಗೂ ಸಂಘದ ಹಿರಿಯರ ನೇತೃತ್ವ ಹಾಗೂ ಮಾರ್ಗದರ್ಶನದಲ್ಲಿ ಕಳೆದ 50 ವರ್ಷಗಳಿಂದ ಬಹಳ ವಿಜೃಂಭಣೆಯಿಂದ ನಡೆದು ಬಂದಿದೆ. ತೆಂಗಿನಗರಿಯ ಸಣ್ಣ ಚಪ್ಪರದಲ್ಲಿ ಒಂದು ಗಣಪತಿ ವಿಗ್ರಹವನ್ನು ಕಂಬಳಬೆಟ್ಟು ಜಂಕ್ಷನ್ನಲ್ಲಿ ಇರಿಸಿ ಆಚರಿಸಿಕೊಂಡು ಬಂದ ಇಲ್ಲಿನ ಗಣೇಶೋತ್ಸವವು ಬಳಿಕ ಅಲ್ಲೇ ಇರುವ ಮಂದಿರದಲ್ಲಿ ಆಚರಿಸಿಕೊಂಡು ಬರಲಾಯಿತು. ಇದೀಗ ಕೆಲ ವರ್ಷಗಳಿಂದ ಧರ್ಮಸೇವಾ ವಿಶ್ವಸ್ತ ಮಂಡಳಿಯ ಸಮಾಜ ಸೇವಾ ಮಂದಿರದಲ್ಲಿ ಗಣೇಶೋತ್ಸವವನ್ನು ಆಚರಿಸಿಕೊಂಡು ಬರುತ್ತಿದ್ದು ಈ ಬಾರಿಯೂ ಅದ್ಧೂರಿಯಾಗಿ ಸಿದ್ಧವಾಗುತ್ತಿದೆ. ಇಲ್ಲಿ 25ನೇ ವರ್ಷದ ಗಣೇಶೋತ್ಸವವನ್ನು 5 ದಿನಗಳ ಕಾಲ ಸಂಭ್ರಮಿಸಲಾಗಿತ್ತು. ಈ ಸಂದರ್ಭದಲ್ಲಿ ವಿವಿಧ ಆಟೋಟ ಸ್ಪರ್ಧೆಗಳು, ವಿವಿಧ ವೈದಿಕ ಧಾರ್ಮಿಕ ಕಾರ್ಯಕ್ರಮಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸೇರಿದಂತೆ ವಿಸರ್ಜನಾ ಮೆರವಣಿಗೆಯು ಬಹಳ ಅದ್ಧೂರಿಯಾಗಿ ಜರುಗಿತ್ತು. ವಿಸರ್ಜನಾ ಮೆರವಣಿಗೆಯಲ್ಲಿ ಸುಮಾರು 25ಕ್ಕೂ ಅಧಿಕ ಸ್ತಬ್ಧಚಿತ್ರಗಳು ಮೆರವಣಿಗೆಯ ಆಕರ್ಷಣೆಯನ್ನು ಹೆಚ್ಚಿಸಿತ್ತು. ಈ ಸಂದರ್ಭದಲ್ಲಿ ಮೆರವಣಿಗೆಯು ಕಂಬಳಬೆಟ್ಟುವಿನಿಂದ ಹೊರಟು ಕಬಕ್ಕ, ಅನಂತಾಡಿ, ಮಂಗಿಲಪದವು, ವಿಟ್ಲ ಹೀಗೆ ದಿನಪೂರ್ತಿ ಎಲ್ಲಾ ಕಡೆ ಅದ್ಧೂರಿ ಸ್ವಾಗತವು ಲಭಿಸಿತು. ಇಲ್ಲಿ ನಡೆಯುವ ಗಣೇಶೋತ್ಸವದ ವಿಶೇಷವೇನೆಂದರೆ ಇಲ್ಲಿ ಇರಿಸುವ ಗಣಪತಿ ವಿಗ್ರಹಕ್ಕೆ ಮೊದಲ ನೈವೇದ್ಯವನ್ನು ಪ್ರತಿ ಮನೆಯಿಂದ ಸ್ವತಃ ತಾವೇ ತಯಾರಿಸಿ ತಂದು ಗಣಪತಿಗೆ ಸಮರ್ಪಿಸಲಾಗುತ್ತದೆ. ಹಾಗೂ ಇಲ್ಲಿ ಪೂಜಿಸುವ ಗಣಪತಿ ವಿಗ್ರಹಕ್ಕೆ ಕೆಲ ವರ್ಷಗಳ ಹಿಂದೆ ಮೂಡಪ್ಪ ಸೇವೆ ಹಾಗೂ ಕಳೆದ ಬಾರಿ ಕೊರೋನಾ ಹಿನ್ನೆಲೆ ಸರ್ಕಾರದ ಮಾರ್ಗಸೂಚಿ ಪ್ರಕಾರ ಸರಳ ರೀತಿಯಲ್ಲಿ 50ನೇ ವರ್ಷವನ್ನು ಆಚರಿಸಲಾಗಿತ್ತು. ಈ ಸಂದರ್ಭದಲ್ಲಿ ಗಣಪತಿಗೆ ಕನಕಾಭಿಷೇಕವನ್ನು ಮಾಡಲಾಗಿತ್ತು. ನಡೆದು ಬಂದ ಆಚರಣೆಯಂತೆ ಇಂದಿಗೂ ಇಲ್ಲಿ ಮೊದಲ ದಿನ ಗಣಪತಿ ಪ್ರತಿಷ್ಠೆಯ ಬಳಿಕ ಮಕ್ಕಳು ಸೇರಿದಂತೆ ಎಲ್ಲಾ ಸಾರ್ವಜನಿಕರಿಗೆ ವಿವಿಧ ಆಟೋಟ ಸ್ಪರ್ಧೆಗಳು ನಡೆಸಿಕೊಂಡು ಬರಲಾಗುತ್ತಿದೆ. ಬಳಿಕ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆಯೋಜಿಸಲಾಗುತ್ತದೆ. ಎರಡನೇ ದಿನ ರೋಮಾಂಚನಕಾರಿ ಸಾರ್ವಜನಿಕ ಕಬಡ್ಡಿ ಪಂದ್ಯಾಟ ನಡೆಸಲಾಗುತ್ತದೆ. ಬಳಿಕ ವಿಶೇಷ ರಂಗಪೂಜೆ, ಧಾರ್ಮಿಕ ಉಪನ್ಯಾಸ ಕಾರ್ಯಕ್ರಮ ನಡೆಯುತ್ತದೆ. ಈ ದಿನದ ಕಬಡ್ಡಿ ಪಂದ್ಯಾಟದ ವಿಶೇಷವೇನೆಂದರೆ ಇಲ್ಲಿ ಆಯೋಜಿಸುವ ಕಬಡ್ಡಿ ಪಂದ್ಯಾಟದ ಬಹುಮಾನದ ರೂಪವಾಗಿ ಯಾವುದೇ ಮೊತ್ತವನ್ನು ನೀಡಲಾಗುವುದಿಲ್ಲ, ಕೇವಲ ಟ್ರೋಫಿ ಮಾತ್ರ ನೀಡಲಾಗುತ್ತದೆ. ಆದರೂ 40ಕ್ಕೂ ಅಧಿಕ ಬೇರೆ ಬೇರೆ ಬಲಿಷ್ಠ ತಂಡಗಳು ಈ ಪಂದ್ಯಾಕೂಟದಲ್ಲಿ ಭಾಗಿಯಾಗುವುದು ಇಲ್ಲಿನ ಕಬಡ್ಡಿ ಪಂದ್ಯಾಟದ ವಿಶೇಷತೆ. ಪ್ರಸಿದ್ಧ ಪ್ರೊ ಕಬಡ್ಡಿ ಆಟಗಾರರಾದ ಪ್ರಶಾಂತ್ ರೈ ಕೈಕಾರ ಸೇರಿದಂತೆ ಕರಾವಳಿಯ ಹಲವು ಪ್ರಸಿದ್ಧ ಕಬಡ್ಡಿ ಕ್ರೀಡಾಪಟುಗಳು ಈ ಕಬಡ್ಡಿ ಮೈದಾನದಲ್ಲಿ ಆಟವಾಡಿ ಪಳಗಿದವರು. ಮೂರನೇ ದಿನ 40 ಕೆಜಿ ವಿಭಾಗದ ಮಕ್ಕಳ ಕಬಡ್ಡಿ ಪಂದ್ಯಾಟವನ್ನು ಏರ್ಪಡಿಸಲಾಗುತ್ತದೆ. ಮಧ್ಯಾಹ್ನದ ಬಳಿಕ ಸಭಾ ಕಾರ್ಯಕ್ರಮ, ಬಹುಮಾನ ವಿತರಣಾ ಕಾರ್ಯಕ್ರಮ ಜರುಗಲಿದೆ. ಬಳಿಕ ಮಹಾಮಂಗಳಾರತಿ ನಡೆದು ಜಲಸ್ತಂಭನ ಮೆರವಣಿಗೆಯು ವಿವಿಧ ಆಕರ್ಷಣೆಗಳೊಂದಿಗೆ ಕಂಬಳಬೆಟ್ಟು, ನೂಜಿ, ಉರಿಮಜಲು, ಅಳಕೆ ಮಜಲು ಮಾರ್ಗವಾಗಿ ಅರ್ಕಿಚ್ಚಾರು ಡಾಕ್ಟರ್ ಸಂಜೀವರಯ್ಯವರ ಕೆರೆಯಲ್ಲಿ ವಂದೇ ಮಾತರಂ ಗೀತೆಯ ಬಳಿಕ ಗಣಪತಿ ಮೂರ್ತಿಯನ್ನು ಜಲಸ್ತಂಭನ ಮಾಡಲಾಗುತ್ತದೆ.
ಮಧ್ಯಾಹ್ನ ರಾತ್ರಿ ಸೇರಿದಂತೆ ಎಲ್ಲ ದಿನಗಳಲ್ಲಿ ಸಾರ್ವಜನಿಕ ಅನ್ನಸಂತರ್ಪಣೆಯು ನಡೆಯುತ್ತದೆ. ಕುಳ, ಇಡ್ಕಿದು, ವಿಟ್ಲಮುಡ್ನೂರು ಹೀಗೆ ಮೂರು ಗ್ರಾಮಗಳ ವ್ಯಾಪ್ತಿಯಲ್ಲಿ ಬರುವ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿ ಧರ್ಮನಗರ ಕಂಬಳಬೆಟ್ಟು ಇಲ್ಲಿನ ಗಣೇಶೋತ್ಸವದಲ್ಲಿ ಈ ಮೂರು ಗ್ರಾಮಗಳ ಸುಮಾರು 100 ಅಧಿಕ ಕಾರ್ಯಕರ್ತರು ಬೇರೆ ಬೇರೆ ಜಿಲ್ಲೆ ಅಂತಾರಾಜ್ಯಗಳಲ್ಲಿ ಉದ್ಯೋಗದಲ್ಲಿದ್ದಾರೆ. ಆದರೆ ಈ ಗಣೇಶೋತ್ಸವದ ಸಂದರ್ಭದಲ್ಲಿ 3 ದಿನಗಳ ಕಾಲವು ಕಾರ್ಯಕ್ರಮದಲ್ಲಿ ಸ್ವಪ್ರೇರಣೆಯಿಂದ ಶುದ್ಧ ಮನಸ್ಸಿನಿಂದ ಎಲ್ಲ ಕಾರ್ಯಚಟುವಟಿಕೆಯಲ್ಲಿ ಉತ್ಸಾಹದಿಂದ ಪಾಲ್ಗೊಳ್ಳುತ್ತಾರೆ.